ಎಲ್ಲಾರು ಮಿಸ್ ಆಯ್ತು ಅಂತಂದ್ರೆ ಅದು ಬರ್ದೇ ಇರೋದು ತೊಂದ್ರೆ ಆಗತ್ತೆ ಅಂತ ಹೇಳಿ ಹಂಗೇನಾದ್ರು ತೊಂದ್ರೆ ಆಯ್ತು ಅಂದ್ರೆ ಇದಾದಾಗ ಅದು ಡೈರಿಯಿಂದ ಕೊಡೋದು ವ್ಯವಸ್ಥೆ, ಡೈರಿಯಿಂದ ಬಾಂಡ್ ಕಳ್ಸಿ ಬರೋದು ವ್ಯವಸ್ಥೆ ಮಾಡ್ತಾರೆ. ಬಾಂಡ್ ಡೈರಿ ಜನರಲ್ ಬಾಂಡ್ ಅಂತ ಒಂದು ಡೈರಿ ಮಾಡ್ತೀನಿ ಅವ್ರನ್ನ. ಹಾಲು ಉತ್ಪಾದಕರ ಸಹಾಯ ಸಂಘದ ಸುರೇಶ್ ಅವರೇ ಹಾಗೂ ನಮ್ಮ ತಾಲೂಕಿನ ವಿಸ್ತೀರ್ಣ ಅಧಿಕಾರಿಗಳ ಹಾಗೂ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರೇ ಹಾಗೂ ನಮ್ಮ ಮಾಧ್ಯಮ ಮಿತ್ರರೇ, ಹೈನುಗಾರಿಕೆ ನಮ್ಮ ರೈತರಿಗೆ ಅಗತ್ಯವಾದ ಒಂದು ಒಂದು ಕಾಯಕ, ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಹಾಗೂ ಹೆಚ್ಚಿನ ಹಾಲು ಹಾಕಿ ಹಣವನ್ನು ರೈತರಿಗೆ ಒದಗಿಸಿಕೊಟ್ರೆ ನಮ್ಮ ರೈತರ ಹೋಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ. ಇದರ ಜೊತೆಗೆ ಹೈನುಗಾರಿಕೆ ಜೊತೆಗೆ ರೇಷ್ಮೆಯನ್ನು ಬೆಳೆಯಬೇಕು. ನಮ್ಮ ತಾಲೂಕಿನ ಸಹಕಾರ ರೇಷ್ಮೆ ಸಚಿವರು ತಗೊಂಡಿದ್ದಕ್ಕೆ ನಮ್ಮ ತಾಲೂಕಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ, ಸಬ್ಸಿಡಿ ಕೊಡ್ತೀವಿ ಅಂತ ಹೇಳವ್ರೆ. ತಾವು ಹೈನುಗಾರಿಕೆ ಜೊತೆಗೆ ಈ ಒಂದು ಹನುಮಂತಪುರ ತುಂಬ ಲಾಭದಾಯಕ ಒಂದು ಬೆಳೆ ಅದು ಮಾಡಬೇಕು ಅಂತ ಹೇಳಿ ಹೇಳ್ತಿದ್ವಿ ಎಲ್ಲ ರೈತರುಗಳಿಗೂ. ಆಮೇಲೆ ಜೊತೆಗೆ ಒಂದು ಹುಲ್ಲನ್ನ ಮೇವನ್ನ ಬೆಳೆಸಿದ್ರೆ ಇನ್ನೂ ಅತಿ ಉತ್ತಮವಾದ ಒಂದು ಹಾಲನ್ನ ನಾವು ಹಾಕಬೇಕು, ಹಾಕ್ಬೋದು ಅನ್ನೋ ಒಂದು ನಿರ್ಧಾರ ತಗೊಂಡು ನಾವು ಈ ಸಂದರ್ಭದಲ್ಲಿ ಮಾತಾಡ್ತಿದ್ದೀನಿ. ಹಾಗೂ ಈಗ ನಮಗೆ ನಮ್ಮ ಸಾಹೇಬ್ ಜೊತೆ ಮಾತಾಡಿದ್ದೀವಿ, ಮಿನಿಸ್ಟರ್ ಜೊತೆ. ನಮಗೆ ಒಂದು ಕಟ್ಟಡ ಅಗತ್ಯವಾಗಬೇಕು ಡೈರಿಗೆ, ಅದಕ್ಕೆ ನಮ್ಮ ಸ್ಕೂಲ್ನ ಏನಾಗುತ್ತೆ ಈಗ ಸ್ಕೂಲ್ ಅಂತಂದರೆ ಆದೇಶ ಅದು ಏನಿದೆ ಅಂತಂದರೆ ಹೆಚ್ಚುವರಿಯಾಗಿ ನಾವು ಕೊಠಡಿಗಳನ್ನು ಮಾಡ್ತೀವಿ. ನಾಳೆ ದಿನ ಹೆಚ್ಚುವರಿಯಾಗಿ ಮಕ್ಕಳು ಸಂಖ್ಯೆ ಜಾಸ್ತಿ ಇದ್ದಾಗ ಆ ಸ್ಕೂಲ್ಗಳು ಹಾಗೆ ಇರಬೇಕು, ಆಗ ಬಿಡ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಅದರಿಂದ ಈಗ ಏನಾಗುತ್ತೆ ಅಂದರೆ ಹೆಚ್ಚುವರಿ ಕೊಠಡಿಗಳು ಮೇಲ್ಗಡೆ ಆಗಿರೋ ದೇಶದಿಂದ ನಾವು ಅದನ್ನು ತಗೋಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಅದಕ್ಕಾಗಿ ಎಲ್ಲ ನಮ್ಮ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸದಸ್ಯರು ಹಾಗೂ ಗ್ರಾಮಸ್ಥರಿಗೆ ಗ್ರಾಮಸ್ಥರು ಈ ತಿಂಗಳಲ್ಲಿ ನಿಮ್ಮ ಗುಣಮಟ್ಟ ನಮ್ಮ ಹಾಲಿನ ಗುಣಮಟ್ಟ ಸ್ವಲ್ಪ ಕಡಿಮೆ ಆಗಿದೆ, ಸ್ವಲ್ಪ ಅದನ್ನ ಎಲ್ಲರೂ ಮನವೇ ತಗೋಬೇಕು. ಯಾಕಂದ್ರೆ ಈ ತಿಂಗಳು ನಾಲ್ಕು ದಿನದಲ್ಲಿ ಮೂರ್ ಸಲ ಎಂಟು ಎಲ್ಲ ಕಟ್ಟಿ ನಿಮ್ಮ ಗಮನಕ್ಕೆ ಬಂದಿದೆಯೋ ಇಲ್ಲ ಗೊತ್ತಿಲ್ಲ, ಅದು 15ನೇ ತಾರೀಕು 16ನೇ ತಾರೀಕು ಮತ್ತು 18ನೇ ತಾರೀಕು ಮೂರು ದಿನ ಕಂಟಿನ್ಯೂಸ್ ಆಗಿ ಎಂಟು ನಾಲ್ಕು ಆಗಿದೆ. ಎಂಟು ನಾಲ್ಕು ಆದ್ರೆ ತುಂಬಾನೇ ಸಮಸ್ಯೆ ಆಗುತ್ತೆ. ಏನ್ ಸಮಸ್ಯೆ? ಮೊದಲನೇದಾಗಿ ನಿಮಗೆ ₹5 ಬರಬೇಕು, ಬರೋಂತ ಪ್ರೋತ್ಸಾಹನ ಬರೋದಿಲ್ಲ. ಎರಡನೇದಾಗಿ ಡೈರಿಗೆ ₹2 ನಷ್ಟ ಆಗತ್ತೆ. ಏನು ಹಾಲಾಗ್ತೀವಿ ನಾವು, ಏನು ಹಾಲಾಗ್ತೀರಾ ನಿಮಗೆ 30 ರೂಪಾಯಿ ನೀವೇನು ಕೊಡೋದು ಕೊಟ್ಬಿಡ್ತಾ ಇದ್ರೆ ನಾವು ಕೊಡೋದು 34 ರೂಪಾಯಿ ಕೊಡ್ತೀವಿ, ₹2 ನಾವು ನಷ್ಟ ಕಡಿಮೆ ಕೊಡ್ತೀವಿ, ಪೆನಾಲ್ಟಿ ಅಂತ ಹೇಳಾಗ್ತೀವಿ. ನಿಮಗೆ ₹5 ಬರೋದಿಲ್ಲ. ದಯವಿಟ್ಟು ಯಾರನ್ನೂ ಈ ಥರ ಗುಣಮಟ್ಟ ಕಡಿಮೆ ತರೋದಾಗಲಿ ಮತ್ತೊಂದಾಗಲಿ ಮಾಡಬೇಡಿ. ಗುಣಮಟ್ಟ ಜಾಸ್ತಿ ಮಾಡ್ಕೊಂಡು ಏನೇನು ಮಾಡಬೇಕು ಅಂತ ಆಲ್ರೆಡಿ ನನಗೆ ತುಂಬ ಸಲ ಹೇಳಿರ್ತೀನಿ, ಮತ್ತೆ ಹೇಳ್ತಿರ್ತೇವೆ, ಪದೇ ಪದೇ ಬಂದಾಗಲೂ ಹೇಳ್ತಾ ಇರ್ತೀವಿ. ದಯವಿಟ್ಟು ಅದನ್ನೆಲ್ಲ ಅನುಸರಣೆ ಮಾಡಿ ಗುಣಮಟ್ಟ ಇಂಪ್ರೂವ್ ಮಾಡ್ಕೊಳ್ಳಿ. ಮಳೆ ಪ್ರಾರಂಭ ಅಂತ ಮಳೆ ಪ್ರಾಬ್ಲಮ್ ಇಲ್ಲ, ಮಳೆ ಅಂದ್ರೆ ಮಳೆ ಪ್ರಾಬ್ಲಮ್ ಇತ್ತು, ಬಟ್ ಇವಾಗ ಒಂದು ಇಲ್ಲ ಅಂತ ಹೇಳಲ್ಲ, ಬಟ್ ಇವಾಗ ಸ್ವಲ್ಪ ಮಳೆನೂ ಆಗಿದೆ, ಈಗ ಅದ್ ಸಮಸ್ಯೆ ಇಲ್ಲ ಅಂತ ಅನ್ಕೊಂತೀನಿ. ಬಟ್ ಮೊದಲಾಗಿ ಸಭಾಧ್ಯಕ್ಷರು ಮೃತಪಟ್ಟ ಸದಸ್ಯರಿಗೆ ಬಗ್ಗೆ ಮಾತಾಡಿದ ಬಳಿಕ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲು ಸಭೆಗೆ ಎದ್ದು ನಿಂತು ಒಂದು ದಿವಸ ಮೌನ ಆಚರಣೆ ಮಾಡಲಾಯಿತು. ವಾರ್ಷಿಕ ಸಭೆಯ ಮಹಾನ್ ಸಭೆಯ ಆಹ್ವಾನ ಪತ್ರಿಕೆ ಓದಿ ರೆಕಾರ್ಡ್ ಮಾಡಲು ಸರ್ವಾನುಮತದಿಂದ ರೆಕಾರ್ಡ್ ಮಾಡಲಾಯಿತು. 2021-22 ಆಡಳಿತ ಮಂಡಳಿಯ ವರದಿಯನ್ನು ಪರಿಶೀಲಿಸಿ ಅಂಗೀಕರಿಸುವುದು ಸಭಾಧ್ಯಕ್ಷರ ಅನುಮತಿ ಮೇರೆಗೆ ಸಂಘದ ಕಾರ್ಯನಿರ್ವಾಹಕರು 21-22 ತುರ್ತು ಕಾಮಗಾರಿಗಳಲ್ಲಿ ಅಂತ ಅಂದ್ಬಿಟ್ಟು ಟೋಟಲ್ ನಮಗೆ ಬರ್ತಕ್ಕಂಥದ್ದು 15,000 ಎಕರೆ ಹೆಚ್ಚು ಕಟ್ಟು, ಅದ್ರಲ್ಲಿ ನಿಮ್ಮ ಸಂಘ ವ್ಯಾಪ್ತಿಗೆ ಬರ್ತಕ್ಕಂಥದ್ದು 800 ಎಕರೆ ಹೆಚ್ಚು ಕಟ್ಟು, 800 ಎಕರೆ ಮಾತ್ರ ಟೋಟಲ್ ನಮಗಿರೋದು 15,000 ಎಕರೆ ಹೆಚ್ಚು ಕಟ್ಟು. ಟೋಟಲ್ಲು 56 ವಿಲೇಜಸ್ ಬರುತ್ತೆ, ನಾವು 56 ಹಳ್ಳಿಗಳು ಬರ್ತವೆ. ನಮಗೆ ಕೊಟ್ಟಿದ್ದಂಥ ಅನುದಾನ ಪ್ರೀವಿಯಸ್ ಟೈಮು 50 ಲಕ್ಷ, 50 ಲಕ್ಷದಲ್ಲಿ ನಾವು ಇಲ್ಲಿಗೆ ಅದು ತುರ್ತು ಕಾಮಗಾರಿಗಳ ಬಗ್ಗೆ ಮಾತಾಡ್ತಾ ಇರೋದು, ಅದ್ರ ನಮಗೆ
ಈ ಏನ್ ಸ್ಟಾರ್ಟ್ ಆಯ್ತು ಡ್ಯಾಮ್ ಕನ್ಸ್ಟ್ರಕ್ಷನ್ ಯಾವಾಗ ಮಾಡಿದ್ರು? ನಾವೊಂದು ಕೊಡ್ತೀವಿ ನಿಮ್ಗೆ, ಅದನ್ನ ಫಾರ್ವರ್ಡ್ ಮಾಡಿ ಅವ್ರಿಗೆ ಮಿನಿಸ್ಟ್ರ್ ಕೊಡಿ, ಮಿನಿಸ್ಟ್ರ್ ಕಡೆಯಿಂದ ಹೇಳ್ಸಿ ನೋಡಿದ್ರು. ಅದನ್ನು ನಾವು ಲೆಟರ್ ಆಲ್ರೆಡಿ ಫಾರ್ವರ್ಡ್ ಮಾಡಿದ್ವಿ, ಆಲ್ರೆಡಿ ಮಾಡಿದೀವಿ. ಈಗ ನೀವು ಬರುವ ಕಲಿಯುಗ ದೈವ ಪಾಪ ವಿನಾಶಕ ಸಾನ್ಭೋಗ್ನಳ್ಳಿ ಮನವ ಕಲುಗುತ್ತಲಿರುವ ಶ್ರೀ ವೆಂಕಟೇಶ್ವರ ಭದ್ರಾದಿರಾಮನು ಇವನೇ ಮನುರಾದಿಶಾಮನು ಇವನೇ ಆಗಮಿಸುತ್ತೇವೆ. ಎಲ್ಲ ಕಾರ್ಯಕರ್ತರು ಆಗಮಿಸಿ ಎಲ್ಲರ ಇನ್ನ ಕಾರ್ಯವನ್ನ ಇನ್ನ ಮಾತವೆ ಚಪ್ಪಳ ಮೂಲಕ ಇದನ್ನ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ರು. ಲಾಭಾಂಶ ನಿರೀಕ್ಷೆ ಮಾಡಿದರೆ ಹಾಲಿನಿಂದ ವ್ಯಾಪಾರ, ಹಾಲಿನಿಂದ ವ್ಯಾಪಾರ ಲಾಭಾಂಶ 188,000 ಪಶುವಾರ ಮಾರಾಟದಿಂದ 36,000 ಒಂದು ದಿನಕ್ಕೆ 300 ಚೀಲ ಮಾರಾಟ, ಒಂದು ತಿಂಗಳಿಗೆ 300 ಚೀಲ ಮಾರಾಟ ಮಾಡಿದರೆ 3,600 ಇತರೆ ಆದಾಯ 90,000 ಲಾಭಾಂಶ 19,36,432.52 ಖರ್ಚಿನ ಮಾಪ್ತು 9,57,962.75 ನಿವ್ವಳ ಲಾಭ 9,78,475.25 ಈ ಕೆಳಗಂಟಿದ ಅಂದಾಜು ವೆಚ್ಚ ಭರಿಸಬಹುದಾಗಿರುತ್ತದೆ. ಸಿಬ್ಬಂದಿ ವೇತನ ಅವರು ಸಾಹೇಬ್ರು ಆಕಾಶ್ ಅವ್ರು ಸುಮ್ಮನೆ ನಿಂತವ್ರಲ್ಲ ನೌಕರಿ ಏನಂತ ತೋರಿಸ್ಬಿಡಿ. ನಾನು ಮಾರ್ಚ್ ಏಪ್ರಿಲ್ ರೆಕಾರ್ಡ್ ತೋರಿಸಿದ್ ನಾವ್ರಿ, ಅವರು ಜಿ ಪಿ ಎ ಮಾತ್ರ ಬರ್ತಾರೆ ನಮ್ಗೆ, ನಾವು ಚುನಾವಣೆ ಡೇಟ್ ಕೊಡ್ತೀವಿ ಜಿ ಪಿ ಎ ಮುಗಿಸ್ಕೊಂಡು ನಾವು ತಕ್ಷಣ ಡೇಟ್ ಕೊಡ್ತೀವಿ ಅಂತ ನಮ್ಗೆ ವರ್ದಿಸ್ತೀವಿ ಸರ್. ನಾವು ರೆಕಾರ್ಡ್ ಏನು ಏನು ಸಬ್ಮಿಟ್ ಮಾಡ್ಬೇಕಲ್ಲ ಒಂದ್ಸಲಿ ಮಳೆ ಜಾಸ್ತಿ ಆಗಿದ್ರಿಂದ ನಿಮ್ಮ ಊರಲ್ಲಿ ಕರೆಂಟ್ ಸಮಸ್ಯೆ ಜಾಸ್ತಿ ಆಗಿತ್ತು. ಒಂದ್ಸಲಿ 2 ತಿಂಗಳೇನು ಸಮಸ್ಯೆ ಕರೆಂಟ್ ಸಮಸ್ಯೆ ಜಾಸ್ತಿ ಆಗಿದ್ರಿಂದ ಕರೆಂಟ್ ತುಂಬಾನೇ ಹೋಗ್ತಾ ಇದ್ದು. ಬಿ ಎಂ ಸಿ ಅವಾಗ ಡೀಸೆಲ್ ಅಲ್ಲಿ ಜಾಸ್ತಿ ಹೊರತು, ಡೀಸೆಲ್ ಅಲ್ಲಿ ಜಾಸ್ತಿ ಹೊಡೋದ್ರಿಂದ ಆ 2 ತಿಂಗಳು ನಿಮ್ದು ನಿರ್ವಹಣೆ ವೆಚ್ಚ ಜಾಸ್ತಿನೇ ಬಂತು, 22-23 ಪೈಸೆ ತನಕ ಹೋಯ್ತು. ಆತರ ಹೋದಾಗ ಏನಾಗುತ್ತೆ, ಸಂಘಕ್ಕೆ ಲಾಸ್. ಅದೇ ಕರೆಂಟ್ ಜಾಸ್ತಿ ಇದ್ದಾಗ ಕರೆಂಟ್ ಅಲ್ಲಿ ಹೊಡೆದಾಗ ಏನಾಗುತ್ತೆ, ನಿಮ್ಗೆ ಸಂಘಕ್ಕೆ ಲಾಭ. ನಿಲ್ವಾಡಿ ಗ್ರಾಮ ಬಾಯೋಗೈಲ್ಗೆ ನೀನು ಬೊಂಬ್ರೈನವ್ರೆ, ಎನ್ ಕೆ ರಾಜೇಶ್ ಅವರೇ, ಎನ್ ಎಸ್ ಕೃಷ್ಣೇಗೌಡ್ರೆ, ಬಸವನಾಯಕ್ರೆ, ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಮಾನ್ಯ ಎಲ್ ಬಿ ಚಂದ್ರಕುಮಾರ್ ಅವರೇ, ಯೋಗೇಶ್ವರ ಅವರೇ, ರಾಜಾ ನಾಯ್ಕ ಅವರೇ, ಹಾಗೂ ನಮ್ಮ ಮೈಮೂಲ್ನ ಅಧಿಕಾರಿಗಳಾದಂಥ ಡಾಕ್ಟರ್ ಸತೀಶ್ ಅವರೇ, ವಿಶ್ವರಣ ಅಧಿಕಾರಿಗಳಾದಂಥ ಸುಶೀತ್ ಅವರೇ, ನಮ್ಮ ಇನ್ನೊಬ್ಬರು ಮೇಲ್ವಿಚಾರಕರಾದಂಥ ಆಕಾಶ್ ನಂದಿನ ಕೂಡ, ಅವರು ಬಹಳ ಪ್ರಮುಖವಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರಿಗೂ ಕೂಡ ಸ್ಮರಿಸಂತ. ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಹಾಲು ಉತ್ಪಾದಕ ಸಹಕಾರಿ ಬಂಧುಗಳೇ, ಸದಸ್ಯರೇ, ಮಹನೀಯರೇ, ಮಹಿಳೆಯರೇ, ನಮ್ಮ ಪತ್ರಿಕಾ ಮಿತ್ರರೇ, ಹಾಗೂ ಎಲ್ಲ ಮಕ್ಕಳೇ, ಮಕ್ಕಳು ಕೂಡ ಭಾಳ ಉತ್ಸಾಹದಿಂದ ಬರುತ್ತಿದ್ದಾರೆ, ಭಾಳ ಸಂತೋಷ. ಯಾಕೆಂದರೆ ಇವತ್ತಿನ ಮಕ್ಕಳೇ ನಾಳೆನ ಇದರ ಪೂರ ನೀರು ಹಾಕಿ. ಹಾಗಾಗಿ ಇವತ್ತು ನಿಮ್ಮ ಕಾರ್ಯಕ್ರಮದಲ್ಲಿ ಭಾಳ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಈ ಸಂಘ ಕಳೆದ ಸಾರಿ ಹೋಲಿಸಿದ್ರೆ ಈ ಸಾರಿ ಸುಮಾರು 115,000 ರೂಪಾಯಿನಷ್ಟು ಹೆಚ್ಚಿನ ಲಾಭವನ್ನು ಪಡೆದಿರ್ತದೆ. ಅಂದರೆ ಸ್ವಲ್ಪ ಪ್ರಗತಿಪರವಾಗಿ ಕೆಲಸ ಮಾಡಿದೆ ಅಂತಂದರೆ ಅತಿ ಸಂತೋಷ.
ಇದಕ್ಕೆಲ್ಲ ಕಾರಣೀಭೂತರು ಯಾರು ಅಂತಂದರೆ ಹಾಲಿನ ಉತ್ಪಾದನೆ ಮಾಡುವಂಥ ಹಾಲು ಉತ್ಪಾದಕರು. ಆ ಉತ್ಪಾದಕರ ಪರಿಶ್ರಮಕ್ಕೆ ತಕ್ಕಂಥ ಬೆಲೆ ಕೊಡಬೇಕಾದದ್ದು ಸಂಘದ ಮತ್ತು ಒಕ್ಕೂಟದ ನಮ್ಮೆಲ್ಲರ ಜವಾಬ್ದಾರಿ. ಯಾಕೆಂದರೆ ಬೆಳೆ ಸವೆನ್ ಅಂತ ಏನು ಹೇಳ್ತೀವಿ ಈಗೆಲ್ಲ ವರ್ಷದಲ್ಲಿ ಇಂಗ್ಲೀಷ್ನಲ್ಲಿ, ಪ್ರತಿ ವಾರ ಕಾಲ ತಿಂಗಳ ಕಾಲ ಅವು ಪೂರ್ತಿ ವರ್ಷಂ ಇದರಲ್ಲಿ ಹಬ್ಬ ಹರಿದಿನಗಳನ್ನೆಲ್ಲ ಹೊರತುಪಡಿಸಿ ಆಗಿರೋ ಇವತ್ತು ನಾವು ಹಾಲನ್ನ ಹಾಕಲೇಬೇಕು. ಹಬ್ಬ ಹರಿದಿನ ಅಂತ ಮನೆ ಕೂತ್ಕೊಂಡು ನಡೆಯಲ್ಲ. ಹಾಗಾಗಿ ಇವತ್ತು ಭಾಳ ಪರಿಶ್ರಮದಿಂದ, ರೈತರ ಪರಿಶ್ರಮದಿಂದ ಇವತ್ತು ಹಾಲು ಉತ್ಪಾದನೆ ನಡೀತಾ ಇದೆ. ಈ ಒಂದು ಉತ್ಪಾದನೆಗೆ ಸಮರ್ಪಕವಾದಂಥ ಪೂರಕವಾದಂಥ ವ್ಯವಸ್ಥೆಗಳನ್ನ ಒಕ್ಕೂಟ ಮಾಡ್ತಾರೆ, ಅದನ್ನು ಗಮನದಲ್ಲಿ ಇಟ್ಕೊಂಡು. ಯಾಕೆಂದರೆ ನೀವು ಕಲೆಕ್ಟ್ ಮಾಡಿದಂಥ ಹಾಲನ್ನ ಸಮಯಕ್ಕೆ ಸರಿಯಾಗಿ ಬಂದು ಅದನ್ನು ಇಲ್ಲಿಂದ ಬೇರೆ ಕಡೆಗೆ ಸಾಕಿಸಿ ಪೂರೈಕೆ ಮಾಡಿ ಅದರಿಂದ ಎಲ್ಲ ಸಂಸ್ಕರಿಸಿ ಅದಕ್ಕೆ ಏನು ನಿಮ್ಮ ಮೌಲ್ಯ ಏನಿದೆ, ನಿಮ್ಮ ಹಾಲನ್ನು ಜಿಡ್ಡಿನ ಅಂಶದ ಮೇಲೆ ಏನು ನೀವು ಹಾಲು ಸರಬರಾಜು ಮಾಡಿದಿರಿ, ಅದರ ಮೌಲ್ಯವನ್ನು ಒಕ್ಕೂಟದ ವತಿಯಿಂದ ನಿಮಗೆ ಬ್ಯಾಂಕ್ ವರ್ಗಾವಣೆ ಮೂಲಕ ಟ್ರಾನ್ಸ್ಫರ್ ಮಾಡಿ ಅದನ್ನೆಲ್ಲ ನಿಮಗೆ ಯಾವತ್ತೂ ಕೂಡ ಸಿಗುವಂಥ ವ್ಯವಸ್ಥೆನ ಇವತ್ತು ಒಕ್ಕೂಟ ಮಾಡ್ತಾಯಿದ್ದೀವಿ. ನೀವು ಹೇಳಿದ್ರೆ ಪ್ರಸನ್ನ ಅವರು ಬರಬೇಕಿತ್ತು, ಬರೋಕ್ಕೆ ನಿಜ ಕಾರಣ ಅಂತ ಹೇಳಿದ್ರೆ ಕಳೆದ ಹತ್ತು ವರ್ಷದಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು ಈ ಸಹಕಾರಿ ಕ್ಷೇತ್ರದಲ್ಲಿ ಅದು ಹಾಲು ಉತ್ಪಾದನೆಯಲ್ಲಿ ಬಹಳಷ್ಟು ಮುಂಚೂಣಿಗೆ ಬಂದಿದ್ದೀವಿ. ಇವತ್ತು ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ ಹಾಲು ಉತ್ಪಾದನೆಯಲ್ಲಿ. ಮತ್ತು ಕಟ್ಟಡಗಳ ಇದರಲ್ಲೇ ಇರ್ಬೋದು, ಮತ್ತು ಪಾರ್ಲರ್ಗಳು ಮಾಡುವಂಥ ವಿಚಾರ ಇರ್ಬೋದು, ಅದರ ಹಾಲು ಮಾರಾಟದ ಜೊತೆಗೆ ತಿಂಡಿ ತಿನಿಸುಗಳನ್ನ ಮಾರಾಟ ಮಾಡೋವಂಥವು ಬಹಳಷ್ಟು ಮಂದಿ ಇದೆ. ನೀವು ಬೆಟ್ಟದ ಕೊಡ್ಬೋದು ಸಿಗುತ್ತೆ, ಮತ್ತು ಇಲ್ಲಿ ನಿಮ್ಗೆ ಎಲ್ಲೆಲ್ಲಿ ಕೈಗೆಟುಕೋ ಜಾಗದಲ್ಲಿ ಎಲ್ಲ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕೂಡ ಇವತ್ತು ನಮ್ಮ ನಂದಿನಿ ಉತ್ಪನ್ನಗಳನ್ನ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಇವತ್ತು ಅದರ ಅಂಗಡಿಗಳು ಅಂದರೆ ಒಳ್ಳೆ ಹೇಳ್ಬೇಕು ಅಂದರೆ ಅಂಗಡಿಗಳವು ಅವೆಲ್ಲ ಅವು ಕೂಡ ನಿಮ್ಮ ಕೈಗೆಟುಕೋದಲ್ಲಿ ಉತ್ಪಾದಕರಿಗೆ ಲಭ್ಯ ಇದೆ. ಕಾರಣ ಇಷ್ಟೇ, ನಮ್ಮ ಉತ್ಪಾದಕರು ಕೂಡ ನಮ್ಮ ಒಕ್ಕೂಟದಲ್ಲಿ ಆಗ್ತಕ್ಕಂಥ ಉತ್ಪನ್ನಗಳನ್ನ ಏನೇನು ಉತ್ಪನ್ನ ಮಾಡ್ತೀವಿ ಸುಮಾರು ಎಲ್ಲ ಇಡೀ ಈ ಕರ್ನಾಟಕದಲ್ಲಿ ಸುಮಾರು 16 ನಮ್ಮ ಒಕ್ಕೂಟಗಳಿದ್ದಾವೆ. ಎಲ್ಲರ ವತಿಯಿಂದ ಸುಮಾರು 180 ಬಗೆಯ ಉತ್ಪನ್ನಗಳನ್ನ ಇಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ಆಯಾ ಇದಕ್ಕೆ ಏರಿಯಾಗಳಿಗೆ, ಆಯಾ ಇದಕ್ಕೆ ಇದು ಜಿಲ್ಲೆಗಳಿಗೆ ಅಲ್ಲಲ್ಲಿ ಉಪಯೋಗದ ಕ್ರಮ ಅನುಸಾರವಾಗಿ ನಾವು ಎಲ್ಲ ಥರದ ತಿನಿಸುಗಳನ್ನ ಮಾಡಿ ಅಲ್ಲಿ ಯಾವುದು ಬೇಡಿಕೆ ಎಲ್ಲೆಲ್ಲಿ ಇರುತ್ತೆ ಆ ಬೇಡಿಕೆಗೆ ಅನುಸಾರವಾಗಿ ಅವರ ಟೇಸ್ಟ್ ಅಂತ ಏನು ಹೇಳ್ತೀವಿ ಅವ್ರ ರುಚಿಗೆ ಅನುಸಾರವಾಗಿ ಕೇಳ್ಕೊಡ್ತೀವಿ. ನಮ್ಮಲ್ಲಿ ಮೈಸೂರು ಪಾಕ್ ಫೇಮಸ್, ನೀವು ನೋಡಿ ಕೇಳಿರ್ಬೋದು. ನೀವು ನಂದಿನಿ ಮೈಸೂರು ಪಾಕ್ ತಿನ್ನಿ ನೋಡಿ, ನೀವು ಯಾವ ಮೈಸೂರು ಪಾಕ್ ತಿನ್ನಕ್ಕೋಲ್ಲ. ಕಾರಣ ಅಂತ ಹೇಳಿದ್ರೆ ನಿಮ್ಮದೇ ಹಾಲು, ನಿಮ್ಮದೇ ತುಪ್ಪ, ನಿಮ್ಮದ್ರೇ ಅಡುಗೆ ಮಾಡಿರೋದಂಥ ಅದು ಉತ್ಪನ್ನ, ಅದು ಬಹಳ ಖುಷಿಯಾಗಿದೆ. ಅದು ಹಾಲಿನಲ್ಲಿ ಮಾಡಿದಂಥ ಪೇಡ ಅದು ಕೂಡ ಬಹಳ ಉತ್ಕೃಷ್ಟವಾಗಿದೆ. ಇವತ್ತೆಲ್ಲ ಮಕ್ಕಳುಗಳು ನಂದಿನಿ ಪೇಡನ ಮಕ್ಕಳುಗಳು ಕೇಳ್ತವೆ, ನಂದಿನಿ ಪೇಡ ತೊಗೊಂಬ ಅಂತ. ನೀವು ಕೇಳಿ ಯಾವ ಪೇಡ ಬೇಕಪ್ಪ ಅಂದರೆ ನಂದಿನಿ ಪೇಡ ಅಂತ ಹೇಳ್ತಾರೆ. ಇದು ಯಾತಕ್ಕೆ ಆಗ್ತದೆ ಅಂತಂದರೆ, ರೈತರಷ್ಟು ಎಷ್ಟು ಶ್ರೇಷ್ಠವಾಗಿ ನೀವು ಹಾಲು ತಂದು ಕೊಟ್ಟಿದ್ದೀರಿ ಉತ್ತಮವಾದಂಥ ಗುಣಮಟ್ಟದ, ಅಷ್ಟೇ ಶ್ರೇಷ್ಠತೆಯಿಂದ ಒಳ್ಳೆಯ ಸಂಸ್ಕರಣೆಯಿಂದ ಅದನ್ನು ಒಳ್ಳೆಯ ಗುಣಮಟ್ಟದಲ್ಲಿ ಅದನ್ನು ತಯಾರಿಸಿ ಕಳಿಸಿರೋದ್ರಿಂದ ಅದರಲ್ಲಿ ಯಾವುದೇ ಅಡಲ್ಟ್ರೇಷನ್ ಇಲ್ಲ. ನೀವು ಬೇರೆ ಕಡೆ ಮೈಸೂರು ಪಾಕ್ ತಗೊಂಬಂದು ತಿಂದು ನೋಡಿ, ಏನಾದರೂ ಹೆಚ್ಚು ಕಡಿಮೆ ಆಯ್ತದೆ, ಜಿಲೇಬಿ ತಂದು ಕೊಡಿ ಎಲ್ಲ ಬಣ್ಣ ಹಾಕಿರ್ತಾರೆ, ಎಂತಿಂಥದ್ದು ಎಣ್ಣೆಲಿ ಬೇಯಿಸಿರ್ತಾರೆ, ಅದು ತಿಂದರೆ ಕೆಲವರು ಗಂಟಿಸ್ತದೆ ಕೆಲವರು ಗಂಟಲ್ಲ, ಏನೇನಾದ್ರೂ ತೊಂದರೆಗಳಾಗ್ತವೆ ಆರೋಗ್ಯದಲ್ಲಿ. ಆದರೆ ನಂದಿನಿ ಉತ್ಪನ್ನಗಳಿಂದ ಯಾವುದೇ ಥರದಾದಂಥ ಆ ಥರ ವ್ಯತಿರಿಕ್ತವಾದಂಥ ಪರಿಣಾಮಗಳು ಯಾವುದೂ ಇರೋದಿಲ್ಲ. ಅದಕ್ಕೆ ಸರ್ವಶ್ರೇಷ್ಠ ನಿಮ್ಮ ಹಾಲು, ನೀವು ಕಳಿಸಿದಂಥ ಹಾಲು ಗುಣಮಟ್ಟ ಇರಬೇಕು. ಅದು ಸರ್ವಶ್ರೇಷ್ಠವಾಗಿದ್ದರೆ ಈ ಉತ್ಪನ್ನಗಳೆಲ್ಲ ಕಳಿಸೋದ್ರಿಂದ ಆರೋಗ್ಯ ಕೂಡ ಯಾವುದೇ ತರನಾದಂಥ ನಾನು ಕೊಡುತ್ತೆ ಆಗೋದಿಲ್ಲ. ಈಗ ನಾವು ಎಲ್ಲ ಹೇಳಿದೀವಿ, ಈಗೆಲ್ಲ ಯುವಕರುಗಳೆಲ್ಲ ಜಾಸ್ತಿ ಗೊತ್ತು, ಎಲ್ಲ ಹೋದರೆ ಪನ್ನೀರು ಹಾಳುಗಳು ಎಲ್ಲ ಕೇಳ್ತಾರೆ ಹೋಟ್ಲುಗಳಲ್ಲಿ. ಇವತ್ತೇನಾದ್ರು ನಂದು ಮೆಜಾರಿಟಿ ಮಾಡ್ತಾ ಇದ್ದರೆ ಅದು ನಂದಿನಿ ಪನ್ನೀರು. ಆ ಪನ್ನೀರಿನ ಅವಶ್ಯಕತೆ ಏನದ ಅಂದರೆ, ಈಗೆಲ್ಲ ಮೊದಲೆಲ್ಲ ಬರೀ ಕಾಯಿಪಲ್ಲೆಲ್ಲ ಮಾಡ್ತಾಯಿದ್ರು, ಈಗ ನೋಡಿ ಬೇಕಾದಷ್ಟು ಜನ ಗೊತ್ತು, ಯುವಕರುಗಳೆಲ್ಲ ಗೊತ್ತು, ನಮ್ಮ ನೋಡಿ ಇವರೆಲ್ಲ ಹೋಗಿ ಇದು ಮಾಡಿರ್ತಾರೆ. ಈ ನಮ್ಮಂಥ ವಯಸ್ಸಾದವರು ಅಷ್ಟಾಗಿ ಹೋಗೋದಿಲ್ಲ. ಯುವಕರುಗಳಿಗೆ ಅದೆಲ್ಲ ಕೈ ರುಚಿ ಇದೆ, ಮಕ್ಕಳುಗಳಿಗೆ ಕೈ ರುಚಿ ಇದೆ, ಮನೆಯಲ್ಲೂ ಕೂಡ ಇವತ್ತು ಬಳಕೆಯಲ್ಲಿ ಬಂದಿದೆ. ಈಗ ಅರ್ಜೆಂಟ್ ನೀವು ಫೋಟೋ ಇದ್ರ ಜೊತೆಗೆ ಹಾಕಿ ಪನ್ನೀರ್ ಹಾಕ್ಬಿಟ್ಟು ಮಾಡಿದ್ರೆ ರೊಟ್ಟಿ ಗಿಟ್ಟಿಗೆಲ್ಲ ಹಿಂದೆ ಬೆಣ್ಣೆ ರೊಟ್ಟಿ ಕೊಡ್ತಿದ್ರಲ್ಲ ಅದೇ ಥರ ಈಗ ಪಾಲಕ್ ಪನ್ನೀರು ಹಾಕುವಂಥ ಒಂದು ವ್ಯವಸ್ಥೆ ಮಾಡ್ಕೋಬೇಕು ನೀವು, ಅದನ್ನು ಉಪಯೋಗಿಸ್ಬೇಕು. ಯಾಕೆಂದರೆ ಬೆಳೆಯೋದು ಹಾಲಿನಿಂದ ಬಂದಂಥ ವ್ಯವಸ್ಥಿತ ಖೇದಗಳನ್ನ ಏನಿದ್ದಾವೆ ಅವನು ಕೂಡ ನಾವು ಉಪಯೋಗಿಸುವಂಥದ್ದು ಹಾಕಬೇಕು, ಹಾಗೆ ಮಾಡ್ತೀರಿ ಅಂತಕ್ಕಂಥ ಭರವಸೆಯನ್ನು ಕೂಡ ಹೇಳ್ತಾ ಇವತ್ತು ನಿಮ್ಮ ಯುವಾಡಿ ಹಾಲು ಉತ್ಪಾದಕರ ಸಹಕಾರ ಸಂಘ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಕಾರಣ ಏನು ಅಂದರೆ, ಗುಣಮಟ್ಟದ ಹಾಲನ್ನು ತಂದು ಹಾಕಿ ಇನ್ನೂ ಮುಂದೆ ಅಭಿವೃದ್ಧಿಯಾಗಿ ಮಾಡಬೇಕು ಅಂತ ಎಲ್ಲರೂ ನಿಮ್ಮ ಬೇಡಿಕೆಯಿಂದ ನಂಬಬೇಕು. ಆಯುಷ್ಮಾನ್ ಕಾರ್ಡ್ನ ನಮ್ಮ ಕರ್ನಾಟಕ ಸರ್ಕಾರದವರು ಅದಕ್ಕೆ ಮಿಂಗಲ್ ಮಾಡಿದರು. ಪುನಃ 2022
ಕರ್ನಾಟಕ ಸರ್ಕಾರದವರು ಯಶಸ್ವಿ ನೀವೇ. ಇದು ಪ್ಯೂರ್ಲಿ ಸಂಘ ಸಹಕಾರ ಸಂಘಗಳ ಸದಸ್ಯರುಗಳಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ. ನೀವು ಒಂದು ಕುಟುಂಬಕ್ಕೆ 500 ರೂಪಾಯಿ ಆಗ್ತದೆ. ಆ ಯಾರು ಸಂಘದ ಶೇರ್ ಹೋಲ್ಡರ್ ಆಗಿರ್ತಾರೆ ಅವ್ರು ಸಂಪೂರ್ಣವಾಗಿ ಅವ್ರ ಮನೆಯವ್ರನ್ನೆಲ್ಲ ಅದಕ್ಕೆ ಸೇರಿಸ್ಬೋದು. SC ST ಗಳಿಗೆ SC ST ಸದಸ್ಯರುಗಳಿಗೆ ಸಂಪೂರ್ಣ ಫ್ರೀ ಇರ್ತದೆ. ಅದು ಏನಾದ್ರು ಹುಷಾರು ತಪ್ಪಿದ್ರೆ 5 ಲಕ್ಷ ತನಕ ಆ ಕುಟುಂಬಕ್ಕೆ ಹೆಲ್ತ್ ನೆಟ್ವರ್ಕ್ ಆಸ್ಪತ್ರೆ ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆಗಳಂತ ಇರ್ತದೆ. ಯಾವ ಆಸ್ಪತ್ರೆಗಳು ಒಂದು ಲೀಸ್ಟ್ ಇರ್ತದೆ, ಆ ಆಸ್ಪತ್ರೆಗಳಿಗೆ ಹೋದ್ರೆ ನಿಮ್ಗೆ 5 ಲಕ್ಷ ತನಕ ಆ ಹೆಲ್ತ್ ಬೆನಿಫಿಟ್ ಸಿಗ್ತದೆ. ಅದಕ್ಕೆ ಸರ್ಜರಿನೇ ಆಗ್ಬೇಕು, ಅವರು ಅಲಾಟ್ಮೆಂಟ್ ಇರ್ತದೆ. ಅಪೋಲೋ ಇವೆಲ್ಲ ನಮ್ಮಲ್ಲ ಆಗಿಲ್ಲ. ನಿಮ್ಗೆ JSS ಆದ್ರೆ ಸಾಕು, JSS ಎನ್ರೋಲ್ ಆದ್ರೆ ದೊಡ್ಡ ಅದನ್ನ ಉಪಯೋಗಿಸ್ಕೊಳ್ಳಿ. ನೀವು ಅದು ಈಗ ಪ್ರತಿ ವರ್ಷ ಬರುವಂತದ್ದು, ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಕೋಬೇಕು. ನೀವು ಯಾರ್ಯಾರು ಮಾಡಿಸಿಲ್ಲ, ಪುನಃ ಈಗ ಡಿಸೆಂಬರ್ ಕ್ಲೋಸ್ ಆಯ್ತದೆ, ಡಿಸೆಂಬರ್ ಬರ್ತದೆ, ಅದನ್ನ ಮಾಡಿಸ್ಕೊಳ್ಳಿ. ಜನವರಿಯಿಂದ ಶುರು ಮಾಡ್ತಾರೆ.